ಪ್ರಸಿದ್ಧ ಯಾತ್ರಾ ಸ್ಥಳ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಪ್ಲಾಸ್ಟಿಕ್ ಹೊದಿಕೆ ಮೂಲಕ ಬಿರುಕು ಮುಚ್ಚಿದ್ದಾರೆ ಕೊಡಗು ಜಿಲ್ಲಾಡಳಿತ. ಬೆಟ್ಟದ ಬಿರುಕಿಗೆ ಕಾರಣವಾಗಿದೆಯಾ ಅರಣ್ಯ ಇಲಾಖೆಯ ಇಂಗು ಗುಂಡಿ? ಬೆಟ್ಟ ಕುಸಿದ್ರೆ ತಲಕಾವೇರಿ ಸಂಪರ್ಕ ಕಡಿತದ ಭೀತಿಯಲ್ಲಿ ಭಕ್ತರಿದ್ದಾರೆ. ಬೆಟ್ಟದ ಕೆಳಭಾಗದ ಅಂಗಡಿ ಮಳಿಗೆಗಳನ್ನ ಜಿಲ್ಲಾಡಳಿತ ತೆರವು ಮಾಡಿದೆ. ಬೆಟ್ಟದ ಬಿರುಕಿನ ಸ್ಥಳದಲ್ಲಿ ಸುವರ್ಣ ನ್ಯೂಸ್ ಸಾಕ್ಷಾತ್ ವರದಿ ಮಾಡ್ತಾ ಇದೆ. ತಲಕಾವೇರಿ ಸಂಪರ್ಕ ಕಡಿತದ ಭೀತಿಯಲ್ಲಿದ್ದಾರೆ ಅಲ್ಲಿನ ಭಕ್ತರು. ಬ್ರಹ್ಮಗಿರಿ ಬೆಟ್ಟದಲ್ಲಿ ಯಾವ ರೀತಿ ಬಿರುಕು ಮೂಡಿದೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದನ್ನ ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡುವಂತಹ ಪ್ರಯತ್ನವನ್ನ ಜಿಲ್ಲಾಡಳಿತ ಮಾಡಿದೆ. ಆದ್ರೆ ಅದರ ತಪ್ಪಲಿರುವಂತಹ ಎಲ್ಲಾ ಅಂಗಡಿಗಳನ್ನ ಈಗಾಗಲೇ ತೆರವು ಮಾಡಿದೆ. ಇಂಗು ಗುಂಡಿಯಿಂದಾಗಿ ಈ ಪರಿಸ್ಥಿತಿ ಉಂಟಾಗಿದೆಯಾ ಅನ್ನೋದು ಪ್ರಶ್ನೆ. ಎಸ್, ನಮ್ಮ ಪ್ರತಿನಿಧಿ ಸ್ಥಳದಿಂದ ಸಾಕ್ಷಾತ್ ವರದಿ ನೀಡಿದ್ದಾರೆ. ಏನ್ ಸಮಸ್ಯೆ ಆಗಿದೆ, ಯಾಕಾಗಿ ಬಿರುಕು ಬಿಟ್ಟಿದೆ ನೋಡೋಣ ಬನ್ನಿ. ಕೊಡಗು ಜಿಲ್ಲೆ ಅಂತ ಹೇಳಿದ್ರೆ ಪ್ರಕೃತಿ ಸೌಂದರ್ಯದ ಒಂದು ನೆಲೆವೀಡು, ಬೆಟ್ಟ ಗುಡ್ಡಗಳ ನಾಡು. ಇಲ್ಲಿ ಯಾವುದೇ ರೀತಿ ಅನಾಹುತ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 2 ವರ್ಷಗಳಿಂದ ಕೊಡಗಿನ ಬೆಟ್ಟ ಗುಡ್ಡಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಇದರಿಂದ ಆದಂತಹ ಅನಾಹುತಗಳು, ಪ್ರಾಣಹಾನಿಗಳು ಕೂಡ ಎಲ್ಲರೂ ಕೂಡ ಕೇಳಿದ್ದಾರೆ. ಆದರೆ ಇವತ್ತು ಏನು, ಕಳೆದ ಕೆಲವು ದಿನಗಳ ಹಿಂದೆಯಿಂದ ಬ್ರಹ್ಮಗಿರಿ ತಪ್ಪಲಿನಿದೆ, ಅಂದರೆ ತಲಕಾವೇರಿಯ ಬ್ರಹ್ಮಗಿರಿ ತಪ್ಪಲಿನಲ್ಲೂ ಕೂಡ ಬಿರುಕು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಆ ಒಂದು ಸ್ಥಳದಲ್ಲಿ ನಾನು ಇವತ್ತಿದ್ದೀನಿ. ಇದು ನಾನೇನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಏನೊಂದು ಬ್ರಹ್ಮಗಿರಿ ತಪ್ಪಲಿನ ಒಂದು ಪ್ರದೇಶ, ಸಂಪೂರ್ಣವಾಗಿ ಅತ್ಯಂತ ಎತ್ತರದ ಬೆಟ್ಟ ಪ್ರದೇಶ ಆಗಿರ್ತಕ್ಕಂಥದ್ದು. ಕೊಡಗಿನ ಮಟ್ಟಿಗೆ ಹೇಳೋದಾದ್ರೆ 2ನೇ ಸ್ಥಾನವನ್ನು ಕೂಡ ಈ ಒಂದು ಬೆಟ್ಟ ಪ್ರದೇಶ ಪಡ್ಕೊಳ್ಳುತ್ತೆ. ಜೊತೆಗೆ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ತಲಕಾವೇರಿ ಕುಂಡಿಕೆ ಕೂಡ ಇದಕ್ಕೆ ಈ ಬೆಟ್ಟದ ತಪ್ಪಲಿನಲ್ಲೇ ಬರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಬೆಟ್ಟದ ತಪ್ಪಲೇನಿದೆ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಹಾಗೂ ಚಳಿಗಾಲದಲ್ಲಿ ಮಂಜಿನಿಂದ ಆವೃತವಾಗಿರುತ್ತೆ. ಇಂತಹ ಬೆಟ್ಟದ ತಪ್ಪಲಿನಲ್ಲಿ ಇವತ್ತು ಬಿರುಕು ಮೂಡಿರ್ತಕ್ಕಂಥದ್ದು. ಕೆಳಭಾಗದಲ್ಲಿ ದೃಶ್ಯಾವಳಿಗಳನ್ನು ನಮ್ಮ ಕ್ಯಾಮರಾ ಪರ್ಸನ್ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನು, ಇಲ್ಲಿ ಮಣ್ಣನ್ನು ಕೆದರಿದ ಹಾಗಿದೆ, ಜೊತೆಗೆ ಏನೊಂದು ನೀಲಿ ಬಣ್ಣದ ಏನೊಂದು ಟಾರ್ಪಲನ್ನು ಕೂಡ ಇಲ್ಲಿ ಮುಚ್ಚಿದ್ದಾರೆ. ಇಂತಹ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಬೆಟ್ಟದ ಮುಕ್ಕಾಲು ಭಾಗ ಮೇಲೆ ಹತ್ತಿದ ನಂತರದಲ್ಲಿ ಏನೊಂದು ಸಂಪೂರ್ಣವಾಗಿ ಬಿರುಕುಗಳು ಈ ಬೆಟ್ಟದ ಭಾಗದಲ್ಲಿ ಮೂಡಿರ್ತಕ್ಕಂಥದ್ದು. ಆ ಒಂದು ಬಿರುಕುಗಳನ್ನು ಮುಚ್ಚುವಂತಹ ಕಾರ್ಯ ಕೂಡ ಇದೀಗ ನಡೆದಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಏನೊಂದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಟಾರ್ಪಲ್ಗಳನ್ನು ಹಾಕಿ ಒಂದು ಪ್ಲಾಸ್ಟಿಕ್ ಹೊದಿಕೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿ ನೀರು ಈ ಒಂದು ಬಿರುಕುಗಳಿಗೆ ಸೇರದ ಹಾಗೆ ಏನೊಂದು ಕೊಡಗು ಜಿಲ್ಲಾಡಳಿತ ಕ್ರಮವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಒಂದೊಮ್ಮೆ ಈ ಬೆಟ್ಟ ಜರಿದಿದೆ ಆದಲ್ಲಿ ಕೆಳಭಾಗದಲ್ಲಿ ನಾವೇನು ನೋಡ್ತಾ ಇದ್ವಿ, ಸಂಪೂರ್ಣವಾಗಿ ಮಂಜು ಕವಿದಿದೆ. ಆ ಕೆಳಭಾಗದಲ್ಲಿ ತಲಕಾವೇರಿಗೆ ಕುಂಡಿಕೆಯ ಬಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಏನಿದೆ ಆ ರಸ್ತೆ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ. ಜೊತೆಗೆ ಈ ಭಾಗದ ಜನರು ಕೂಡ ಸಂಕಷ್ಟಕ್ಕೀಡಾಗುವಂತಹ, ಜೊತೆಗೆ ಯಾತ್ರಾರ್ಥಿಗಳು ಕೂಡ ಸಂಕಷ್ಟಕ್ಕೀಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಬಿರುಕುಗಳಿಗೆ ಕಾರಣ ಏನು ಅಂತ ಹುಡುಕೋದಾದರೆ, ಈ ಒಂದು ಬೆಟ್ಟದ ನಡುವೆ ಮುಕ್ಕಾಲು ಭಾಗ ಮೇಲ್ಭಾಗದಲ್ಲಿ ಏನಿದೆ ಬೆಟ್ಟದ, ಆ ಬೆಟ್ಟದ ಮೇಲ್ಭಾಗದಲ್ಲಿ ಈ ರೀತಿಯ ಬಿರುಕುಗಳು ಮೂಡಲು ಹಲವಾರು ಕಾರಣಗಳನ್ನು ಕೂಡ ಉಲ್ಲೇಖಿಸಲಾಗುತ್ತೆ. ಕೇಂದ್ರ ಅಧ್ಯಯನ ತಂಡ ಕೂಡ ಭೇಟಿಯನ್ನು ಕೊಟ್ಟು ಇಂತಹ ಎಲ್ಲ ಬಿರುಕುಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈ ಒಂದು ಬಿರುಕುಗಳಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬೆಟ್ಟದ ಮಧ್ಯಭಾಗಕ್ಕೆ JCBಯನ್ನು ಹತ್ತಿಸಿ ಏನೊಂದು ಅರಣ್ಯ ಇಲಾಖೆಯವರು ಇಂಗು ಗುಂಡಿಗಳನ್ನು ತೆಗೆದಿದ್ದಾರೆ. ಜೊತೆಗೆ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ. ಇದನ್ನು ಕೇಂದ್ರದ ಅಧ್ಯಯನ ತಂಡ ಕೂಡ ವರದಿಯಲ್ಲಿ ತನ್ನ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದೆ. ಇಂತಹ ಏನೊಂದು ನೀವು ಒಂದು ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದ್ದೀರಾ, ಇಂತಹದ್ರಿಂದನೇ ಈ ಬೆಟ್ಟ ಬಿರುಕು ಮೂಡಿದೆ ಇವತ್ತು. ಇದರ ವಿರುದ್ಧ ಒಂದು ಪ್ರಕೃತಿಯ ವಿರುದ್ಧ ಈ ರೀತಿಯಾಗಿ ಬೆಟ್ಟದ ಮಧ್ಯಭಾಗದಲ್ಲಿ ಬಿರುಕುಗಳು ಮೂಡುವ ಹಾಗೆ ಇಂಗು ಗುಂಡಿಗಳನ್ನ ತೋಡಬಾರದು. ಜೊತೆಗೆ ಇಲ್ಲಿನ ಮಣ್ಣು ಏನಿದೆ, ಈ ಮಣ್ಣು ಕೂಡ ಇಂಗು ಗುಂಡಿಗಳನ್ನ ತೋಡಿ ಅದನ್ನು ಹಿಡಿದುಕೊಳ್ಳುವಷ್ಟು ಸಾಮರ್ಥ್ಯ ಕೂಡ ಇಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ಕೇಂದ್ರ ಅಧ್ಯಯನ ತಂಡ ಕೂಡ ಹೇಳಿರ್ತಕ್ಕಂಥದ್ದು. ಸ್ಥಳೀಯರು ಕೂಡ ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಏನೊಂದು ಈ ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಂದರೆ ನೋಡ್ತಾ ಇದ್ದಾರೆ. ಎಲ್ರಿಗೂ ಕುತೂಹಲ ಇದೆ, ಒಂದೊಮ್ಮೆ ಈ ಬೆಟ್ಟ ಕುಸಿದಿದ್ದೆ ಅದರಲ್ಲಿ ಮತ್ತೆ ಯಾವ ಅನಾಹುತ ಆಗ್ಬೋದು ಎಂಬ ಒಂದು ಆತಂಕ ಈ ಭಾಗದ ಎಲ್ಲ ಜನರಲ್ಲೂ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳೋದಾದರೆ ಏನೊಂದು ತಲಕಾವೇರಿ ಕ್ಷೇತ್ರ ಇದೆ, ಕಾವೇರಿ ಸನ್ನಿಧಾನ ಇದೆ. ಆ ಸನ್ನಿಧಾನದ ಬ್ರಹ್ಮಗಿರಿ ತಪ್ಪಲು ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಬ್ರಹ್ಮಗಿರಿ ತಪ್ಪಲು ಬೆಟ್ಟ. ಆ ಬೆಟ್ಟದ ಮಧ್ಯಭಾಗದಲ್ಲಿ ಇವತ್ತು ಬಿರುಕು ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಆತಂಕವನ್ನು ಮೂಡಿಸಿದೆ. ಇವತ್ತಲ್ಲ ನಾಳೆ ಇದೊಂದು ಆತಂಕದ ವಾತಾವರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರಿಂದ ಜನರು, ಜೊತೆಗೆ ಇಲ್ಲಿಗೆ ಬರ್ತಕ್ಕಂಥ ಯಾತ್ರಾರ್ಥಿಗಳು ಕೂಡ ಆತಂಕದಲ್ಲಿದ್ದಾರೆ. ಜೊತೆಗೆ ಕೇಂದ್ರ ಅಧ್ಯಯನ ವಿಜ್ಞಾನಿಗಳ ತಂಡ ಕೂಡ ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ. ಇಂತಹ ಬಿರುಕುಗಳು ಮೂಡದಂತೆ ಎಚ್ಚರಿಕೆ ವಹಿಸಬೇಕು, ಜೊತೆಗೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ಜಿಲ್ಲಾಡಳಿತಕ್ಕೆ ಹೇಳಿರ್ತಕ್ಕಂಥದ್ದು. ಇನ್ನು ಜಿಲ್ಲಾಡಳಿತ ಬಿರುಕುಗಳಿಗೆ ಮಣ್ಣನ್ನು ಮುಚ್ಚಿ ಜೊತೆಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ಕೂ ಕೂಡ ಕೊಡಗು ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಪ್ರಜ್ವಲನ್ಸಿ, ಸುವರ್ಣ ನ್ಯೂಸ್, ಮಡಿಕೇರಿ.